ಹಲೋ. ಬೆಳಗ್ಗೆಯಿಂದ ಓಡಾಡಿ ತುಂಬ ಸುಸ್ತಾಗಿದೆ, ಎಲ್ಲ ಎನರ್ಜಿ ಎಲ್ಲ ಫುಲ್ ಡ್ರೈನ್ ಔಟ್ ಆಗಿದೆ. ಆದರೆ ಈ ಮೂವಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಮತ್ತೆ ಎನರ್ಜಿ ಪಿಕಪ್ ಆಗಬೇಕು. ನಾ ಹೇಳ್ದಂಗೆ ನಾವು ಹೋಗ್ತಾ ಇದ್ದೀವಿ ಗಾಳಿಪಟ ಟು ಮೂವಿಗೆ. ಟೈಮ್ 9:30 ಆಗಿದೆ. ಒಂದೇ ಕಮ್ಮಿಂಗ್ ಆಸ್ ಆಲ್ವೇಸ್. ಭರತ್ ಜೊತೆ ಯಾರು ಬಂದ್ರೂ ಅಷ್ಟೇ, ಮೂವಿದು ಸ್ಟಾರ್ಟಿಂಗ್ ಟೈಟಲ್ ಕಾರ್ಡ್ ಅಂತೂ ನೋಡಲ್ಲ. ಒಂದು 10 ನಿಮಿಷ ಲೇಟ್ ಆಗಿರ್ತೀವಿ. ಇವತ್ತು ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಲೇಟ್ ಆಗಿದ್ದೀವಿ. ಬೆಳಗ್ಗೆಲ್ಲ ತುಂಬ ತಿರುಗಾಡಿ ವೀಕೆಂಡ್ ಅಲ್ವಾ, ಸೊ ಟಯರ್ಡ್ ಆಗಿದ್ದೀವಿ. ಬಟ್ ಮೂವಿ ನೋಡಲೇಬೇಕಿತ್ತು. ನೋಡೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಚಾನ್ಯ. ಇವತ್ತು ನಾವು ಹೋಗಿದ್ವಿ ಗಾಳಿಪಟ 2 ಮೂವಿಗೆ. ಇಲ್ಲಿ US ಅಲ್ಲಿ ಫಸ್ಟ್ ಡೇ ಸೆಕೆಂಡ್ ಡೇ ಅಲ್ಲೇ ಪ್ಲಾನ್ ಮಾಡ್ಬಿಡ್ಬೇಕು ಮೂವಿಗೆ ಹೋಗೋಕೆ, ಯಾಕೆಂದರೆ 4th ಡೇ 5th ಡೇ ಹೋಗ್ತೀನಿ ಅಂತಂದರೆ ಮೂವಿ ಪ್ರಾಬ್ಲಿ ಥಿಯೇಟರ್ಲಿ ಇರಬಹುದು, ಇಲ್ಲೇ ನಡೆಯಬಹುದು. ಎಷ್ಟೇ ಚೆನ್ನಾಗಿರಲಿ ಮೂವಿ, ನೀವು 4th ಡೇ ಆದಮೇಲೆ ಮೂವಿ ತೆಗೆದೇ ಬಿಟ್ಟಿರ್ತಾರೆ ಅನಿಸುತ್ತೆ ಥಿಯೇಟರ್ಲಿ. ಸೊ ಬೆಟರ್ ನಾವು ಫಸ್ಟೇ ಟಿಕೆಟ್ಸ್ ಬುಕ್ ಮಾಡೋದು. ನಮಗೆ ಆಬ್ವಿಯಸ್ಲಿ ಫಸ್ಟ್ ಡೇ ಟಿಕೆಟ್ ಸಿಗಲಿಲ್ಲ, ಯಾಕೆಂದರೆ ಎಲ್ಲರೂ ಫಸ್ಟ್ ಡೇನೆ ಹೋಗಿ ನೋಡಿಬಿಟ್ಟಿರ್ತಾರೆ, ಖಾಲಿ ಇರಲ್ಲ ಸೀಟ್ಸ್. ಸೊ ನಾವು ಸೆಕೆಂಡ್ ಡೇಗೆ ಟಿಕೆಟ್ ಸಿಕ್ತು. ಇವತ್ತೂ ಆ್ಯಕ್ಚುಲಿ ಫಸ್ಟ್ ಟೂರು ಆಲ್ಮೋಸ್ಟ್ ಫಿಲ್, ಖಾಲಿ ಆಯಿತು. ಇನ್ನು ಇಡೀ ಥಿಯೇಟರ್ ಫುಲ್ ಬುಕ್ ಆಗಿಬಿಟ್ಟಿತ್ತು. ಇಟ್ ವಾಸ್ ನೈಸ್ ವಾಚಿಂಗ್. ಎಲ್ಲ ಕನ್ನಡದವ್ರು ಇರಬೇಕಾದ್ರೆ ಚಂದ ನೋಡೋಕ್ಕೆ ಮೂವಿನ, ಅಂದರೆ ಕನೆಕ್ಟ್ ಆಗುತ್ತೆ ಮೂವಿ, ಎಲ್ಲರಿಗೂ ಕನೆಕ್ಟ್ ಆಗುತ್ತಲ್ಲ. ಸೊ ಆಬ್ವಿಯಸ್ಲಿ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಪರ್ಸ್ನಲಿ ಏನು ಅನಿಸ್ತು ಅಂತ ನಾನು ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಓಕೆ, ಆ್ಯಾವ್ರೇಜ್ ಕೈಂಡ್ ಆಫ್ ಮೂವಿ ಆನೆಸ್ಟ್ಲಿ. ಆ್ಯಂಡ್ ಒಂದು ಫಸ್ಟ್ ಥಿಂಗ್ ನನಗೆ ತುಂಬ ಡಿಸಪಾಯಿಂಟ್ ಆಗಿದ್ದೀನಿ ಅಂತಂದರೆ ಗಣೇಶ್ ಜೊತೆ ಪೇರ್ ಇದ್ದಾರಲ್ಲ ಅವರು, ಐ ಡೋಂಟ್ ನೋ, ಪ್ರಾಬ್ಲಿ ಅವರು ಆ್ಯಕ್ಟಿಂಗ್ ವೈಸ್ ವಾಸ್ ಗುಡ್, ಚೆನ್ನಾಗೇ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಯಾರಾದರೂ ಇನ್ನೂ ಚೆನ್ನಾಗಿರೋನ್ನ ಹಾಕೋಬೋದಿತ್ತು, ಅಂದರೆ ಚೆನ್ನಾಗಿ ಕಾಸ್ಟ್ ಮಾಡ್ಬೋದಿತ್ತು. ಕನ್ನಡದವ್ರನ್ನು ಮಾಡಿದಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ನೋಡೋಕ್ಕೇನು ಚೆನ್ನಾಗಿಲ್ಲ ಅಂತಲ್ಲ. ಬಟ್ ಇನ್ನು ಅಂದರೆ ಲೀಡ್ ರೋಲ್ ಗಣೇಶ್ ಅವ್ರಿಗೆ ಅವ್ರಿಗೆ ಮ್ಯಾಚ್ ಆಗೋ ಥರ ಯಾರನ್ನಾದರೂ ಒಂದು ಹೀರೋಯಿನ್ ಇಟ್ಟಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ನಮಗೂ ನೋಡೋಕೆ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಯಾ, ಅಟ್ಲೀಸ್ಟ್ ಶರ್ಮಿಳಾ ಮಾಂಡ್ರೆ ಅವ್ರನ್ನ ಹಾಕ್ಕೊಂಡಿದ್ರೆ ಗಣೇಶ್ ಅವರಿಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ದಟ್ ಡಿಡ್ ನಾಟ್ ಹ್ಯಾಪನ್, ಪರವಾಗಿಲ್ಲ. ಆ್ಯಂಡ್ ಮೂವಿ ಸ್ಟೋರಿ ತುಂಬ ಏನಷ್ಟು ಅಂದರೆ ಹೇಳ್ಕೊಳ್ಳೋ ಥರ ಇಲ್ಲ. ಆ್ಯಂಡ್ ಯಾ, ಕಾಮಿಡಿ ಫುಲ್ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ. ಕಾಮಿಡಿ ಇದೆ ಆ್ಯಂಡ್ ಎಮೋಷನ್ಸ್ ಇದೆ. ಅಳ್ತೀರಾ, ನಾನು ಹತ್ತು ಬಂದೆ ಮಧ್ಯದಲ್ಲಿ ಮೂವಿ ಆಲ್ಮೋಸ್ಟ್ ಎಂಡಿಂಗಲ್ಲಿ ಅಳೋ ಥರ ಒಂದು ಸೀಕ್ವೆನ್ಸ್ ಇದೆ. ಆ್ಯಂಡ್ ಸ್ಟಾರ್ಟಿಂಗ್ ಹಾಫ್ ಆಫ್ ದಿ ಮೂವಿ ಹಾಡಲ್ಲೇ ಮುಗಿಸ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ದಟ್ಸ್ ಅ ಬ್ಯಾಡ್ ಥಿಂಗ್. ಸ್ವಲ್ಪ ಸ್ಟೋರಿನ ಅಂದರೆ ಹಾಡ್ ಕಮ್ಮಿ ಮಾಡಿ ಸ್ಟೋರಿ ಇನ್ನೂ ಸ್ವಲ್ಪ ಜಾಸ್ತಿ ಫಸ್ಟ್ ಪಾರ್ಟಲ್ಲಿದ್ದರೆ ಚೆನ್ನಾಗಿತ್ತು. ಬಿಕಾಸ್ ಕಾಮಿಡಿ ಹಾಕಿದಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು, ಇನ್ನೂ ಜಾಸ್ತಿನೇ. ಬಿಕಾಸ್ ಆಬ್ವಿಯಸ್ಲಿ ಭಟ್ರು ಮಾಡಿರುವಂಥ ಮೂವಿ, ಸೊ ಎಕ್ಸ್ಪೆಕ್ಟ್ ಮಾಡೋದು ಕಾಮಿಡಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಟ್ ವಾಸ್ ದೇರ್. ಇನ್ನೂ ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಸ್ಟೋರಿ ಜಾಸ್ತಿ ಇದ್ದಿದ್ರೆ ಅಂತ ಅಂದಿತ್ತು. ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಅಷ್ಟು ಚೆನ್ನಾಗಿ ಅವರವ್ರ ಪೋರ್ಷನ್ಸ್ ಮಾಡಿದ್ದಾರೆ. ರಂಗಾಯಣ ರಘು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅವ್ರು ತುಂಬ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಿ, ಅವರು ಲೈಕ್ ನೆಕ್ಸ್ಟ್ ಡೋರ್ ಪರ್ಸನ್ ಥರ ಅನಿಸುತ್ತೆ. ಸೊ ಅವ್ರದ್ದು ನೋಡೋಕ್ಕೆ ತುಂಬ ಚೆನ್ನಾಗನ್ನಿಸ್ತು. ಅನಂದಾಗ್ ಸರ್ ಅವ್ರದ್ದು ಚೆನ್ನಾಗಿ ಅನಿಸ್ತು. ಆ್ಯಂಡ್ ಪವನ್ ಅವರಿಗೆ ಏನಕ್ಕೆ ಆ ಥರ ಲುಕ್ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ವಿತ್ ಬಿಯರ್ಡೇ ಅವ್ರು ಚೆನ್ನಾಗಿ ಕಾಣೋದು, ವಿತೌಟ್ ಬಿಯರ್ಡ್ ಐ ಡೋಂಟ್ ವಾಂಟ್ ಟು ಸೇ. ಆ್ಯಂಡ್ ಯಾ, ಓವರ್ ಆಲ್
ಆವ್ರೇಜ್ ಮೂವಿ ನೋಡಬಹುದು. ಒನ್ಸ್ ಗಾಳಿಪಟಾಗೂ ಗಾಳಿಪಟ ಟೂ ಏನು ಕಂಪೇರ್ ಮಾಡಬೇಡಿ. ಗಾಳಿಪಟ ಥರ ಇರಲಿಲ್ಲ ಮೂವಿ. ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಲ್ಲೇ ಹೋದರೆ ನಿಮಗೆ ಮೂವಿ ಓಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಬರ್ತೀರ. ಕೆಲವರಿಗೆ ಮೂವಿ ತುಂಬ ಇಷ್ಟ ಆಗಿದೆ, ಇನ್ನು ಕೆಲವ್ರಿಗೆ ಇಷ್ಟನೂ ಆಗಿಲ್ಲ. ಸೊ ನನ್ನ ಪರ್ಸ್ನಲ್ ಪರ್ಸ್ಪೆಕ್ಟಿವ್ಸ್, ನನಗೆ ಮೂವಿ ಓಕೆ ಅಂತ ಅನ್ನಿಸ್ತು, ಒನ್ ಟೈಮ್ ವಾಚ್ ಮಾಡಬಹುದು. ಆ್ಯಂಡ್ ಯಾ, ನೀವು ಹೋಗಿ ಮೂವಿ ನೋಡಿ, ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ನೀವಲ್ಲ ಇನ್ಯಾರು ಮಾಡ್ತಾರಲ್ಲ. ಆ್ಯಂಡ್ ಯಾ, ಥ್ಯಾಂಕ್ ಯು ಆಲ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಬೈ ಬೈ.